ಅಭಿವೃದ್ಧಿಯ ಹರಿಕಾರ ರೈತ ನಾಯಕ ಜನಪರ ಯೋಜನೆಗಳನ್ನು ರಾಜ್ಯಕ್ಕೆ ನೀಡಿದ ನಿಕಟಪೂರ್ವ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಜನ್ಮದಿನಾಚರಣೆಯ ಪ್ರಯುಕ್ತ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಫೆಬ್ರವರಿ 27 ರಂದು ಸೋಮವಾರ ಬೆಳಗ್ಗೆ ಗಂಟೆ 6 ರಿಂದ ಮಧ್ಯಾಹ್ನ 1 ಗಂಟೆಯವರೆಗೆ ಉಳ್ಳಾಲ ತಾಲೂಕಿನ ಜನಸೇವಾ ಯುವಕ ಮಂಡಲ ಅಂಬ್ಲಮಕ್ರೋ ಪರಿಸರದಲ್ಲಿ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ಅಲೆಮಾರಿ ಅರೆ ಅಲೆಮಾರಿ ಅಭಿವೃದ್ಧಿ ನಿಗಮದ ಮಾಜಿ ನಿಕಟಪೂರ್ವ ಅಧ್ಯಕ್ಷ ಕೆ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಹೇಳಿದರು ತೊಕೊಟಿನ ಸೇವಾ ಸೌಧದಲ್ಲಿರುವ ಉಳ್ಳಾಲ ಪ್ರೆಸ್ ಕ್ಲಬ್ನಲ್ಲಿ ಮಾಹಿತಿ ನೀಡಿದ ಅವರು ಜಸ್ಟಿಸ್ ಕೆಸೆಗಡೆ ಚಾರಿಟೇಬಲ್ ಆಸ್ಪತ್ರೆ ದೇಳಕಟ್ಟಿಯ ತಜ್ಞ ವೈದ್ಯರುಗಳ ನೇತೃತ್ವದಲ್ಲಿ ಶಿಬಿರವನ್ನು ಆಯೋಜಿಸಿದ್ದು ಸಾಮಾನ್ಯ ವೈದ್ಯಕೀಯ ವಿಭಾಗ ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ತಪಾಸಣೆ ಚರ್ಮ ವಿಭಾಗ ಎಲುಬು ಮತ್ತು ಕೀಲು ವಿಭಾಗದ ನುರಿತ ವೈದ್ಯರುಗಳಿಂದ ಉಚಿತ ತಪಾಸಣೆ ಮತ್ತು ಅಗತ್ಯ ಇರುವವರಿಗೆ ಚಿಕಿತ್ಸೆ ಯುವಕ ಮಂಡಲದ ಪರಿಸರದಲ್ಲಿ 80 ಸಸಿಗಳನ್ನು ನೆಡುವುದು ಮತ್ತು ವಿತರಿಸುವುದು ಬೆಳ್ಳ ಸೇವಾಶ್ರಮಕ್ಕೆ ಭೇಟಿ ನೀಡಿ ಆಶ್ರಮ ವಾಸಿಗಳಿಗೆ ವಸ್ತ್ರದಾನ ಹಾಗೂ ಹಣ್ಣು ಹಂಪಲು ನೀಡುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಹೇಳಿದರು ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪರವರ ಜನ್ಮದಿನಾಚರಣೆ ತಾರೀಕು 27/2/2023 ನಾವು ನಮ್ಮ ಉಳ್ಳಾಲ ತಾಲೂಕಿನ ಅಂಬ್ಲಮಕರದಲ್ಲಿ ಬಹಳಷ್ಟು ಸಮಾಜ ಕೆಲಸವನ್ನು ಮಾಡುತ್ತಾ ಬಂದಿರುವಂತ ಜನಸೇವಾ ಯುವಕ ಮಂಡಲ ರಿಜಿಸ್ಟರ್ ಇಲ್ಲಿ ಇದರ ಪರಿಸರದಲ್ಲಿ ಒಂದು ಯಡಿಯೂರಪ್ಪರವರ ಜನ್ಮದಿನಾಚರಣೆಯನ್ನು ಮಾಡಬೇಕು ಅಂತ ನಾವೆಲ್ಲ ತೀರ್ಮಾನಿಸಿದ್ದೇವೆ ಆ ದಿವಸ ಬೆಳಗ್ಗೆ ಸೋಮೇಶ್ವರದ ಸೋಮನಾಥ ದೇವಸ್ಥಾನದಲ್ಲಿ ಸನ್ಮಾನ್ಯ ಯಡಿಯೂರಪ್ಪರವರ ಹೆಸರಿನಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಬಳಿಕ ನಮ್ಮ ಜನಸೇವಾ ಯುವಕ ಮಂಡಲ ಅಂಬ್ಲಮಂಗೂರಿನಲ್ಲಿ ನಮ್ಮ ಎರಡಕಟ್ಟೆಯ ಜಸ್ಟಿಸ್ ಕೆ ಎಸ್ ಹೆಗಡೆ ಚಾರಿಟೇಬಲ್ ಆಸ್ಪತ್ರೆ ಇಲ್ಲಿನ ತಜ್ಞ ವೈದ್ಯರುಗಳಿಂದ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಬೆಳಿಗ್ಗೆ 9 ಗಂಟೆಯಿಂದ 1 ಗಂಟೆಯವರೆಗೆ ನಾವು ನಡೆಸಿದ್ದೀವಿ ಈ ಒಂದು ಆರೋಗ್ಯ ಶಿಬಿರದಲ್ಲಿ ಬಹಳ ಮುಖ್ಯವಾಗಿ ಸಾಮಾನ್ಯ ವೈದ್ಯಕೀಯ ವಿಭಾಗ ಕಿವಿ ಮೂಗು ಗಂಟಲು ವಿಭಾಗ ಕಣ್ಣಿನ ತಪಾಸಣೆ ಚರ್ಮ ವಿಭಾಗ ಎಲುಬು ಮತ್ತು ಕೀಲು ವಿಭಾಗದ ವೈದ್ಯರು ಆ ಒಂದು ಆರೋಗ್ಯ ತಪಾಸಣಾ ಶಿಬಿರದಲ್ಲಿ ಬಂದು ಅರ್ಹರಿಗೆ ಉಚಿತವಾದ ಚಿಕಿತ್ಸೆಯನ್ನು ಕೊಡಲಿಕ್ಕಿದ್ದಾರೆ ಅದರ ಜೊತೆಗೆ ವೈದ್ಯರು ಯಾರಿಗಾದರೂ ಸೂಚಿಸಿದರೆ ECG ಮಧುಮೇಹ ಮತ್ತು ರಕ್ತದೊತ್ತಡ ಪರೀಕ್ಷೆಗಳನ್ನು ಮತ್ತು ಸಾಮಾನ್ಯ ಔಷಧಿಗಳನ್ನು ಈ ಸಂದರ್ಭದಲ್ಲಿ ನಾವು ಉಚಿತವಾಗಿ ಕೂಡ ನೀಡಲಿಕ್ಕಿದ್ದೇವೆ ಆ ಬಳಿಕ ಅಲ್ಲಿ ನಮ್ಮ ಜನಸೇವಾ ಯುವಕ ಮಂಡಲದ ಪರಿಸರದಲ್ಲಿ ಯಡಿಯೂರಪ್ಪರವರ ಹೆಸರಿನಲ್ಲಿ ಒಂದು 80 ವಿವಿಧ ಜಾತಿ ಸಸಿಗಳನ್ನು ಕೂಡ ನಾವು ನೆಡಲಿಕ್ಕಿದ್ದೇವೆ ಮತ್ತು ಅದನ್ನು ಬೇಕಾದವರಿಗೆ ವಿತರಿಸುವಂತ ಸುದ್ದಿಗೋಷ್ಠಿಯಲ್ಲಿ ಸುರೇಶ್ ಶೆಟ್ಟಿ ಅಂಬ್ಲಮಕರು ರವಿಕುಮಾರ್ ಕೋಡಿ ಸತೀಶ್ ದೀಪಂ ಜನಸೇವಾ ಯುವಕ ಮಂಡಲದ ಅಧ್ಯಕ್ಷ ಸಂದೀಪ್ ಶೆಟ್ಟಿ ಉಪಸ್ಥಿತರಿದ್ದರು ಆರಿಫ್ ಕಲ್ಕಟ್ಟಾ ವಿ4 ನ್ಯೂಸ್ ಉಳ್ಳಾಲ